ಆಗ ಜರ್ಮನಿಯಲ್ಲಿ ಒಂದೇ ಸುಳ್ಳನ್ನ 100 ಬಾರಿ ಹೇಳೋ ಮೂಲಕ ಜನರನ್ನ ನಂಬಿಸಲಾಗ್ತಾ ಇತ್ತು. ಈಗ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಅನುಸರಿಸ್ತಾ ಇರೋದು ಕೂಡ ಇದೇ ಮಾದರಿಯನ್ನೇ. ಅಲ್ಲಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಉದ್ಘಾಟನೆ ನಡೆಸುತ್ತಾರೆ ಹೊರತು ಕಾಮಗಾರಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ವಹಿಸೋದಿಲ್ಲ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾಯಿಸೋಕೆ ಅಂತ ಅವರದೇ ಪಕ್ಷದ ನಾಯಕರು, ಸಂಸದರು, ಅವರ ಸರ್ಕಾರ ಇರುವ ರಾಜ್ಯಗಳಲ್ಲೆಲ್ಲ ನಾಲಿಕೆಗೆ ತಡೆ ಇಲ್ಲದಂತೆ ಹರಿಬಿಟ್ಟು. ಮತ್ತೊಮ್ಮೆ ಇಂತಹ ನಾಯಕ ಬೇಕು ಅನ್ನೋ ಹಂಬಲ ಜನರಲ್ಲಿದ್ರೆ ಖಂಡಿತವಾಗಿಯೂ ಎದುರಾಳಿ ಪಕ್ಷವನ್ನ ದೂಷಿಸಿಕೊಂಡು ಮತ ಕೇಳುವಂತಹ ಅಗತ್ಯ ಮೋದಿಯವರಿಗೆ ಇಲ್ವೇ ಇಲ್ಲ. ವೀಕ್ಷಕರೇ ನಮಸ್ಕಾರ. ಎದಿನ.com ನ ಪ್ರಧಾನಿಯ ಹಸಿ ಸುಳ್ಳುಗಳು ಸಿರೀಸ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ಸೋಲಾಪುರ, ಸತಾರ ಹಾಗೂ ಪುಣೆಯಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅದರಲ್ಲಿ ಹೇಳಿರೋ ಮೊದಲ ಸುಳ್ಳು ಈ ರೀತಿ ಇದೆ. ಈ ಚುನಾವಣೆಯಲ್ಲಿ ನೀವು ಮುಂದಿನ 5 ವರ್ಷಗಳು ಅಭಿವೃದ್ಧಿ ಗ್ಯಾರಂಟಿಯನ್ನು ನೀಡುವವರನ್ನು ಆಯ್ಕೆ ಮಾಡಿ. ಯಾಕಂದರೆ 2014ಕ್ಕಿಂತ ಮೊದಲು ದೇಶವನ್ನು ಭ್ರಷ್ಟಾಚಾರ, ಭಯೋತ್ಪಾದನೆ ಮತ್ತು ದುರಾಡಳಿತ ಪ್ರಪಾತಕ್ಕೆ ತಳ್ಳಿದವರು ಇದ್ದಾರೆ. ಕಳಂಕಿತ ಇತಿಹಾಸದ ಹೊರತಾಗಿಯೂ ಕಾಂಗ್ರೆಸ್ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರವನ್ನು ವಶಪಡಿಸಿಕೊಳ್ಳುವ ಕನಸು ಕಾಣ್ತಾ ಇದೆ ಅಂತ ಹೇಳಿ ಅಧಿಕಾರದ ದಾಹಕ್ಕಾಗಿ ದೇಶದ ಜನರನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಹಿಟ್ಲರ್ ಕಾಲದಲ್ಲಿ ಜೋಸೆಫ್ ಗೋಬೆಲ್ಸ್ ಅಂತ ಒಬ್ಬನಿದ್ದ. ಆತ ಏನು ಹೇಳಿದ್ದ ಅಂತಂದರೆ, ಸುಳ್ಳನ್ನು 100 ಬಾರಿ ಹೇಳಿದರೆ ಅದೇ ಸತ್ಯ ಆಗತ್ತೆ ಅಂತ ಹೇಳಿದ್ದ. ಆಗ ಜರ್ಮನಿಯಲ್ಲಿ ಒಂದೇ ಸುಳ್ಳನ್ನು 100 ಬಾರಿ ಹೇಳೋ ಮೂಲಕ ಜನರನ್ನು ನಂಬಿಸಲಾಗ್ತಾ ಇತ್ತು. ಈಗ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಅನುಸರಿಸ್ತಾ ಇರೋದು ಕೂಡ ಇದೇ ಮಾದರಿಯನ್ನೇ. ಇವರಿಗೆ ಬರೀ ಅಪಪ್ರಚಾರ ಮಾಡೋದೇ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಬೇರೆಯವರ ದಾರಿ ತಪ್ಪಿಸೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಎಲ್ಲೆಡೆ ಪ್ರಚಾರ ಮಾಡುವಾಗಲೂ ಕೂಡ ನಾನು 10 ವರ್ಷದಲ್ಲಿ ವಿಶ್ವ ತಿರುಗಿದ್ದೇನೆ, ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇವರ ಸಾಧನೆಯ ಮಾತಿನಂತೆ ಇದ್ದಿದ್ರೆ ಇವತ್ತು ಭಾರತ ಶ್ರೀಮಂತ ರಾಷ್ಟ್ರಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ಇರಬೇಕಿತ್ತಲ್ವಾ? ಅಭಿವೃದ್ಧಿ ಮಾಡ್ತೇನೆ ಅಂತ ಬೊಗಳೆ ಬಿಡುವಂಥ ಪ್ರಧಾನಿ ಮೋದಿಯವರು ಅಲ್ಲಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಉದ್ಘಾಟನೆ ನಡೆಸ್ತಾರೆ ಹೊರತು ಕಾಮಗಾರಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ವಹಿಸೋದಿಲ್ಲ. ಎಲ್ಲೆಡೆ ಟೋಲ್ ರಸ್ತೆಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಂದಾನೇ ಹಣ ಪಾವತಿ ಮಾಡಿಸೋದೇ ಮೋದಿಯವರ ಅಭಿವೃದ್ಧಿ. ದೇಶದ ಉದ್ಯಮಿಗಳನ್ನು ವಿಶ್ವದಲ್ಲಿ 1 ಮಾಡೋದೇ ಮೋದಿ ಅಭಿವೃದ್ಧಿ. ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಮೇಲ್ದರ್ಜೆಗೆ ಏರಿಸದೆ ಅವುಗಳನ್ನು ಮುಚ್ಚಿ ಶಿಕ್ಷಣವನ್ನು ಖಾಸಗೀಕರಣಗೊಳಿಸೋದೇ ಮೋದಿ ಅಭಿವೃದ್ಧಿ. ಕೇವಲ 10 ವರ್ಷಗಳಲ್ಲಿ ಹಿಂದೆಂದಿಗಿಂತಲೂ ಅಧಿಕವಾಗಿ ಮಾಡದ ಸಾಲವನ್ನೇ ಮೋದಿ ಮಾಡಿದರೆ ಇದೇ ಮೋದಿ ಅಭಿವೃದ್ಧಿ. ನಿಜವಾಗ್ಲೂ ಇವರ ಅಭಿವೃದ್ಧಿ ಇರೋದೇ ಆದಲ್ಲಿ ಇವರ ಹೆಸರಲ್ಲಿ ಮತ ಕೇಳೋ ಅಗತ್ಯ ಇದೆಯಾ? ಇಲ್ಲ. ಇವರು ಮಾಡಿರುವಂಥ ಅಭಿವೃದ್ಧಿ ಸಾಧನೆಗಳನ್ನು ಕಂಡು ಜನರೇ ಇವರನ್ನು ಆಯ್ಕೆ ಮಾಡ್ತಾರೆ. ಮತ್ತೊಮ್ಮೆ ಇಂತಹ ನಾಯಕ ಬೇಕು ಅನ್ನೋ ಹಂಬಲ ಜನರಲ್ಲಿದ್ರೆ ಖಂಡಿತವಾಗಿಯೂ ಎದುರಾಳಿ ಪಕ್ಷವನ್ನು ದೂಷಿಸಿಕೊಂಡು ಮತ ಕೇಳುವಂಥ ಅಗತ್ಯ ಮೋದಿಯವರಿಗೆ ಇಲ್ವೇ ಇಲ್ಲ. ನಿಮ್ಮ ಪ್ರಣಾಳಿಕೆಗಳ ಸಾಧನೆಯ ಕುರಿತು ತಿಳಿಸಿ ಮತ ಕೇಳಬಹುದಲ್ವಾ? ಬಟ್ ಹಾಗೆ ಮಾಡ್ತಾ ಇಲ್ಲ. ಸಾಮಾಜಿಕ ನ್ಯಾಯಕ್ಕೆ ಕೇಂದ್ರವು ಅಭೂತಪೂರ್ವ ಶಕ್ತಿಯನ್ನು ಹೇಗೆ ನೀಡಿದೆ ಎಂಬುದರ ಕುರಿತು ಮಾತನಾಡಿದ ಮೋದಿ 2ನೇ ಸುಳ್ಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ತನ್ನ 60 ವರ್ಷಗಳಲ್ಲಿ SC ST OBC ವರ್ಗಗಳ ಪ್ರತಿಯೊಂದು ಹಕ್ಕನ್ನು ತಡೆಯೋಕೆ ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. ಆದರೆ ನಿಮ್ಮೊಂದಿಗಿನ ಮೋದಿಯವರ ಸಂಪರ್ಕ ಹೃದಯದಿಂದ ಬಂದಿದೆ. ನಾವು OBC ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ್ದೇವೆ. ವೈದ್ಯಕೀಯ ಪರೀಕ್ಷೆಗಳಲ್ಲಿ OBCಗಳಿಗೆ ಮೀಸಲಾತಿಯನ್ನು ಜಾರಿಗೆ ತರಲಾಗಿದೆ. SC ST ಮೀಸಲಾತಿಯನ್ನು 10 ವರ್ಷಗಳ ಕಾಲ ವಿಸ್ತರಿಸಿದ್ದು BJP. ಯಾರ ಹಕ್ಕುಗಳನ್ನೂ ಕಸಿದುಕೊಳ್ಳದೆ ನಾವು ಬಡವರಿಗೆ 10% ಮೀಸಲಾತಿಯನ್ನು ನೀಡಿದ್ದೇವೆ. ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಅಧ್ಯಯನದಲ್ಲಿ ನಾವು ಮರಾಠಿಯಂತಹ ಭಾರತೀಯ ಭಾಷೆಗಳಿಗೆ ಆಯ್ಕೆಗಳನ್ನು ಒದಗಿಸಿದ್ದೇವೆ. ಇದರಿಂದ ಬಡವರು SC ST OBC ಯುವಜನರ ಕನಸುಗಳನ್ನು ಈಡೇರಿಸಬಹುದು ಅಂತ ಅಪ್ಪಟ ಸುಳ್ಳುಗಳನ್ನು ಹೇಳ್ತಿದ್ದಾರೆ. ಮೋದಿ ಪ್ರಕಾರ ಸಾಮಾಜಿಕ ನ್ಯಾಯ ಅಂದರೆ ಯಾವುದಿರಬಹುದು ಅನ್ನೋದನ್ನು ಒಮ್ಮೆ ಕೂಲಂಕುಷವಾಗಿ ಯೋಚಿಸಲೇಬೇಕಾಗತ್ತೆ. ಧರ್ಮದ ಆಧಾರದಲ್ಲಿ, ವರ್ಗಗಳ ಆಧಾರದಲ್ಲಿ ಹಾಗೂ ಜಾತಿಗಳ ಆಧಾರದಲ್ಲಿ ಮಾಡುವಂಥ ರಾಜಕೀಯವನ್ನು ಅಥವಾ ಇವುಗಳ ಹೆಸರಲ್ಲಿ ಬಜೆಟ್ ಮಂಡಿಸೋದನ್ನೇ ಮೋದಿಯವರು ಬಹುಶಃ ಸಾಮಾಜಿಕ ನ್ಯಾಯ ಅಂತ ಅಂದ್ಕೊಂಡಿರಬಹುದು. ಆದರೆ ಪ್ರತಿ ಮಾತಿಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಆಸ್ತಿ ಹಂಚಿಕೆ ಮಾಡುತ್ತೆ, ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿಧಿಸತ್ತೆ, ನಮ್ಮ ಆಸ್ತಿಗಳನ್ನು ಕಿತ್ಕೊಳ್ಳುತ್ತೆ ಅಂತ ಬೊಬ್ಬೆ ಹೊಡೆಯುವ ಮೋದಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ? ಬಡವರು ತಿನ್ನುವ ಅನ್ನದಿಂದ GST ತೆಗೆದುಕೊಂಡು ಉದ್ಯಮಿಗಳಿಗೆ GST ರಿಯಾಯಿತಿ ನೀಡೋ ಮೋದಿಗೆ ಸಾಮಾಜಿಕ ನ್ಯಾಯದ ಕುರಿತು ಅರಿವಿದೆಯಾ? SC ST ಸವಲತ್ತುಗಳನ್ನು ನೀಡಿದ್ದೇವೆ ಅಂತ ಹೇಳೋ ಮೋದಿ ಅಂತಹ ವಿದ್ಯಾರ್ಥಿಗಳ ವಾಸ್ತವತೆಯನ್ನು ಕಂಡುಕೊಂಡಿದ್ದಾರ? ಉನ್ನತ ಶಿಕ್ಷಣ ಪ್ರವೇಶಕ್ಕೆ ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ವಿದ್ಯಾರ್ಥಿ ವೇತನ ಪಡೆಯಲು ಅವೈಜ್ಞಾನಿಕ ವೇದಿಕೆ SSPಯನ್ನು ಸೃಷ್ಟಿಸಿ
ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದಿಂದ ವಂಚಿತರಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರವೇಶಾತಿ ಶುಲ್ಕವು ಹೆಚ್ಚಳ ಆಗಿದೆ. ಇದರಿಂದಾಗಿ ಎಸ್ಸಿ ಎಸ್ಟಿ ಯುವಜನರ ವಿದ್ಯಾಭ್ಯಾಸ ಅರ್ಧಕ್ಕೆ ಮೊಟಕುಗೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಇದೇನ ಸಾಮಾಜಿಕ ನ್ಯಾಯ ಅಂದ್ರೆ? ಓಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರೋ ಪ್ರಧಾನಿ ಮೋದಿಯ ಮೂರನೇ ಸುಳ್ಳು ಈ ರೀತಿ ಇದೆ. ದಶಕಗಳಿಂದ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ದ್ರೋಹ ಬಗೆದ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಇಂಡಿ ಅಗಡಿ ಎರಡರಿಂದಾನೂ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಅದಕ್ಕಾಗಿನೇ ಈ ಜನರು ಸಂವಿಧಾನವನ್ನ ಬದಲಾಯಿಸ್ತೇವೆ, ಮೀಸಲಾತಿಯನ್ನ ಕೊನೆಗೊಳಿಸ್ತೇವೆ ಅಂತ ನಿರಂತರವಾಗಿ ಸುಳ್ಳುಗಳನ್ನ ಹರಡ್ತಾ ಇದ್ದಾರೆ ಅಂತ ಮೋದಿ ಮತ್ತಷ್ಟು ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ವೋಟ್ ಬ್ಯಾಂಕ್ ರಾಜಕೀಯ ನಡೆಸ್ತಾ ಇರುವವರೇ ಮೋದಿ ಅನ್ನೋದು ಸ್ಪಷ್ಟ. ಬೇರೆ ಯಾವುದೇ ಸಂಕಷ್ಟಗಳ ಸಮಯದಲ್ಲಿ ರಾಜ್ಯಗಳಿಗೆ ಭೇಟಿ ನೀಡಿದ ಮೋದಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳು ನುಸುಳುಕೊಂಡು ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿದು ಹೋಗ್ತಾರೆ ಹೊರತು ಜನರ ಸಂಕಷ್ಟಗಳಿಗೆ ಸ್ಪಂದಿಸೋದಿಲ್ಲ. ಆದ್ರೆ ಮತ ಕೇಳೋದನ್ನ ಮಾತ್ರ ಮರೆಯೋದಿಲ್ಲ. ಇದೇ ಅಲ್ವಾ ವೋಟ್ ಬ್ಯಾಂಕ್ ರಾಜಕೀಯ ಅಂತಂದ್ರೆ? ಇನ್ನು ಮೋದಿ ಹೇಳಿದ ನಾಲ್ಕನೇ ಸುಳ್ಳು, ಬಾಬಾ ಸಾಹೇಬ್ರೇ ಬಂದು ಮೀಸಲಾತಿಯನ್ನ ಕೊನೆಗೊಳಿಸಿ ಸಂವಿಧಾನವನ್ನ ಬದಲಿಸಿ ಅಂತ ಹೇಳಿದ್ರು, ಅದು ಆಗೋದಿಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಮೀಸಲಾತಿಯನ್ನ ಕೊನೆಗೊಳಿಸೋದು ನಮ್ಮ ಸರ್ಕಾರದ ಉದ್ದೇಶ ಆಗಿದ್ರೆ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಗಳಿದೆ. ಇಂದು ನಾನು ದೇಶದಿಂದ ಹೆಚ್ಚಿನ ಸ್ಥಾನಗಳನ್ನ ಕೇಳ್ತಾ ಇದ್ದಾನೆ, ಇದರಿಂದ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಪಿತೂರಿಗಳನ್ನ ನಾಶಪಡಿಸಲು ನನಗೆ ಹೆಚ್ಚಿನ ಅಧಿಕಾರವಿದೆ ಅಂತ ಮತ್ತೊಂದು ಅಪ್ಪಟ ಸುಳ್ಳನ್ನ ಹೇಳಿದ್ದಾರೆ. ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಿಸಲು 400 ಸೀಟುಗಳ ಅವಶ್ಯಕತೆ ಇದೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾಯಿಸೋಕೆ ಅಂತ ಅವರದೇ ಪಕ್ಷದ ನಾಯಕರು, ಸಂಸದರು, ಅವರ ಸರ್ಕಾರ ಇರುವ ರಾಜ್ಯಗಳಲ್ಲೆಲ್ಲ ನಾಲಿಗೆಗೆ ತಡೆಯಿಲ್ಲದಂತೆ ಹರಿಬಿಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಮತದಾರರೇ ಮಹಾಪ್ರಭುಗಳು. ಸಂವಿಧಾನ ಬದಲಾಯಿಸ್ತೇನೆ ಎನ್ನುವವರನ್ನೇ ಮತದಾರರು ಬದಲಾಯಿಸ್ತಾರೆ. ಇಲ್ಲಿ ಯಾರ ಸರ್ವಾಧಿಕಾರಕ್ಕೂ ಅವಕಾಶ ಇಲ್ಲ ಅನ್ನೋದನ್ನ ಬಹುಶಃ ಮೋದಿ ಮರೆತಿರ್ಬೋದು. ಬಡವರ ಕಲ್ಯಾಣಕ್ಕಾಗಿ ತಂದ ಹಲವಾರು ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ದೇವೆ ಅನ್ನೋ ಮೂಲಕ ಮೋದಿಯವರು ಐದನೇ ಸುಳ್ಳನ್ನ ಹೇಳಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ನಾವು ಜಾರಿಗೆ ತಂದ ಎಲ್ಲಾ ಯೋಜನೆಗಳು ದಲಿತರು, ಆದಿವಾಸಿಗಳು ಮತ್ತು ಅಳಿವಿನಂಚಿನಲ್ಲಿರುವವರಿಗೆ ಹೆಚ್ಚು ಪ್ರಯೋಜನವನ್ನ ನೀಡಿದೆ. ಉಚಿತ ಪಡಿತರ, ಉಚಿತ ಆರೋಗ್ಯ, ಉಚಿತ ಶಿಕ್ಷಣ, ಪಕ್ಕಾ ಮನೆಗಳು, ಶೌಚಾಲಯಗಳು, ವಿದ್ಯುತ್, ಅನಿಲ, ನೀರು, ಇವೆಲ್ಲವೂ ಕೂಡ ಮುಖ್ಯವಾಗಿ ಸಮಾಜದ ಅತ್ಯಂತ ವಂಚಿತ ವರ್ಗಗಳನ್ನು ತಲುಪಿದೆ. ಎಸ್ಸಿ ಎಸ್ಟಿ ಒಬಿಸಿ ಕುಟುಂಬಗಳನ್ನು ಈ ಯೋಜನೆಗಳೊಂದಿಗೆ ಸಂಪರ್ಕಿಸಲು ನಮ್ಮ ಸರ್ಕಾರ ಪ್ರತಿ ಮನೆ, ಪ್ರತಿ ಹಳ್ಳಿಗಳನ್ನು ತಲುಪಿದೆ ಅಂತ ಸುಳ್ಳುಗಳ ಮೇಲೆ ಸುಳ್ಳನ್ನು ಹೇಳ್ತಾನೆ ಇದ್ದಾರೆ. ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಮೋದಿಜಿಗೆ ರಾಜ್ಯದಲ್ಲಿಯೇ 13,000 ಕುಟುಂಬಗಳಿಗೆ ಮನೆಗಳಿಲ್ಲದೆ ಬೀದಿಯಲ್ಲಿರೋದು ಗಮನಕ್ಕೆ ಬಂದಿಲ್ವಾ? ಅವರ ಯೋಜನೆಗಳೆಲ್ಲ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಅನ್ನೋ ಅಂದಾಜಾದರೂ ಇದೆಯಾ? ಹಾಗಿದ್ದಲ್ಲಿ ಬಹುತೇಕ ಕುಟುಂಬಗಳು ಇವತ್ತಿಗೂ ಕೂಡ ವಸತಿಯ ಹಕ್ಕುಪತ್ರಕ್ಕಾಗಿ ಯಾಕೆ ಅಲಿತಾ ಇದ್ದಾರೆ? ಉಚಿತ ಪಡಿತರ ಕೊಡ್ತೇವೆ ಅಂತ ಹೇಳೋ ಮೋದಿಯವರು ಕರ್ನಾಟಕ ಸರ್ಕಾರ ದುಡ್ಡು ಕೊಡ್ತೇವೆ ಅಂತ ಗೋಗರೆದ್ರೂ ಕೂಡ ಅಕ್ಕಿ ನೀಡದೇನೆ ಕೇಂದ್ರ ಇವತ್ತು ಮತಬ್ಯಾಂಕ್ಗಾಗಿ ಉಚಿತವಾಗಿ ಎಲ್ಲವನ್ನ ನೀಡ್ತಿದ್ದೇವೆ ಅಂತ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಎಲುಬಿಲ್ಲದ ನಾಲಿಗೆಯನ್ನ ಸರಾಗವಾಗಿ ಹರಿಬಿಡುತ್ತಿದ್ದಾರೆ. ಆದರೆ ನಮ್ಮ ಮತದಾರರು ಪ್ರಜ್ಞಾವಂತರು, ಸುಳ್ಳುಗಳನ್ನು ನಂಬಿ ಮತ್ತೊಮ್ಮೆ ಈ ದೇಶವನ್ನ ಕಿತ್ತು ತಿನ್ನೋ ರಣಹದ್ದುಗಳಿಗೆ ಕೊಡೋದಿಲ್ಲ ಅನ್ನೋದು ನಂಬಿಕೆ ಇದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ಮೋದಿ ಸುಳ್ಳುಗಳು. ಮೋದಿ ಮಾತನ್ನ ನಂಬದಿರಿ, ನಂಬಿ ಮೋಸ ಹೋಗದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.